ಬಿಜೆಪಿ ವಿರುದ್ಧ ಜೆಡಿಎಸ್ ಟ್ವೀಟಾಸ್ತ್ರ ಮತ್ತೆ ಮುಂದುವರೆದಿದೆ ನಪುಂಸಕ ರಾಜ್ಯ ಬಿಜೆಪಿ ಸರ್ಕಾರ ಅಂತ ಜೆಡಿಎಸ್ ಲೇವಡಿ ಮಾಡ್ತಾ ಇದೆ ಜೆಡಿಎಸ್ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ ಸುದ್ದಿಯಲ್ಲಿದೆ ಈಗಾಗಲೇ ಪಂಚರತ್ನ ರಥಯಾತ್ರೆಯ ಮುಖೇನ ಒಂದಷ್ಟು ಸದಭಿಪ್ರಾಯವನ್ನ ಪಡೆದುಕೊಂಡಂತ ಜೆಡಿಎಸ್ ಈಗ ಈ ಟ್ವೀಟಾಸ್ತ್ರ ಬೇಕಿತ್ತ ಅನ್ನುವ ಪ್ರಶ್ನೆಗಳನ್ನು ಕೂಡ ಜನ ಮಾಡುವಂಗಿದೆ ನಪುಂಸಕ ರಾಜ್ಯ ಬಿಜೆಪಿ ಸರ್ಕಾರ ಅಂತ ಜೆಡಿಎಸ್ ಲೇವಡಿ ಮಾಡ್ತಾ ಇದೆ ಪಾಲಕರನ್ನ ಶಾಲೆಗೆ ಬರಮಾಡಿಕೊಳ್ಳುವ ದಿನ ಹಾಗೆ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುವ ವೇಳೆ ಅವರನ್ನು ಸ್ವಾಗತಿಸಿ ಚುನಾವಣೆ ಗೆಲ್ಲುವ ಉತ್ಸಾಹದಲ್ಲಿದ್ದಾರೆ ಬರಗಾಲ ಪ್ರವಾಹದಿಂದ ತತ್ತರಿಸಿದಾಗ ಮಾಯ ಆಗಿಬಿಡುತ್ತಾರೆ ಚುನಾವಣೆ ಬಂದಾಗ ಮಾತ್ರ ಪ್ರಧಾನಿ ಮೋದಿ ಪ್ರತ್ಯಕ್ಷ ಆಗ್ತಾರೆ ಧುತ್ಯ ಅಂತ ಆಮೇಲೆ ಸಮಸ್ಯೆಗಳಿಗೆ ಪರಿಹಾರ ಅವರ ಕಡೆಯಿಂದ ಸಿಗೋದೇ ಇಲ್ಲ ಸ್ಪಂದಿಸೋದಿಲ್ಲ ಅನ್ನುವ ಅರ್ಥ ಬರುವ ರೀತಿ ಮಾತನಾಡಿದ್ದಾರೆ ಇಡೀ ಆರ್ಥಿಕತೆಗೆ ರಾಜ್ಯ ಬೆನ್ನೆಲುಬಾಗಿದೆ ಇಂಥ ರಾಜ್ಯದ ಸಮಸ್ಯೆ ಅವರಿಗೆ ಬೇಕಿಲ್ಲ ಮತ ಕೇಳೋಕೆ ಯಾವ ಮುಖ ಹೊತ್ಕೊಂಡು ಬರ್ತಾರೆ ಹೇಳಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಂಸದರು ಬೆನ್ನೆಲುಬು ಕಳೆದುಕೊಂಡಿದ್ದಾರೆ ಏನಿದ್ರು ಮೋದಿ ಭಜನೆ ಮುಖಸ್ತುತಿ ಅಷ್ಟೇ ಮೋದಿ ಹೆಸರಲ್ಲಿ ಅಧಿಕಾರ ಪಡೆಯೋ ಹುಚ್ಚು ಭ್ರಮೆ ಮೋದಿ ಬಂದಾಗ ರೆಕ್ಕೆ ಬಲಿತ ಹಕ್ಕಿ ಅಂತ ಆಡ್ತಾರೆ ಇಂಥ ನಾಟಕ ಮಂಡಳಿ ಪ್ರದರ್ಶನ ಏನು ನಡೆಯೋದಿಲ್ಲ ನಿಮ್ಮಂತ ಮುಖೇಡಿ ರಾಜಕಾರಣಿ ತೊಲಗಬೇಕು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಜೆಡಿಎಸ್ ಲೇವಡಿ ಮಾಡಿದೆ ಯಾವುದೇ ಚುನಾವಣೆ ಇರಲಿ ಭಾರತೀಯ ಜನತಾ ಪಕ್ಷದ ಒಂದು ಶಕ್ತಿಯನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಳಸ್ಕೊಳ್ಳೋದನ್ನು ನಾವು ಗಮನಿಸ್ತಾ ಇರ್ತೀವಿ ಅದು ಹೀಗೆ ಬಳಸ್ಕೊಳ್ಬೇಡಿ ಅಂತ ಹೇಳೋ ಹಕ್ಕು ಯಾರಿಗಿಲ್ಲ ಯಾರು ಏನು ನಿರ್ದೇಶನ ಮಾಡುವಂಥ ಕೆಲಸವೂ ಬೇರೆ ಪಕ್ಷದವರದ್ದಲ್ಲ ಆದರೆ ರಾಜಕಾರಣ ಕೆಸರರಚಾಟ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಜನರನ್ನು ಮೂರ್ಖರನ್ನಾಗಿಸುವ ತಂತ್ರಗಳನ್ನು ಹೆಣೆಯೋದು ಇದು ಮಾಮೂಲು ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ದಶಕಗಳಿಂದ ಚುನಾವಣೆ ಬಂದಾಗಿನಿಂದಲೂ ಕೂಡ ಇಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಗಮನಿಸ್ತಾ ಇರ್ತೇವೆ ಓಕೆ ಮೋದಿ ಭಜನೆ ಮುಖಸ್ಥಿತಿ ಅಷ್ಟೇ ನಿಮ್ಮ ಕೆಲಸ ಮಾಡೋ ಕೆಲಸ ಮಾಡ್ತಾ ಇಲ್ಲ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅನ್ನೋದು ಜೆ ಡಿ ಎಸ್ನ ವಾದ ಆಗಿದೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ